శ్రీ విష్ణు రూపాయ నమశివాయ చాముండేశ్వరమ్మ న్యూమరాలజీ. న్యూమరాలజీ తాంత్రిక విద్య, ప్రకృతి శాస్త్ర. ಈ ಪ್ರಕೃತಿ ಶಾಸ್ತ್ರ ಅಂದರೆ ಇವಾಗೆ ಉದಾಹರಣೆಗೆ ನಾನೊಂದು ಮಾತು ಹೇಳ್ತೀನಿ ನೋಡು. ನ್ಯೂಮರಾಲಜಿನಲ್ಲಿಗೆ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಹೆಸರು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಬಂದಿರ್ತೀರ, ಕಲೆಕ್ಷನ್ ತೊಗೊಂಡು ಬಂದಿರ್ತೀರ. ಅಸ್ಟ್ರಾಲಜಿನಲ್ಲಿಗೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಶಾಸ್ತ್ರಗಳು ನೋಡಿಬಿಟ್ಟು ಆ ದೋಷ ಈ ದೋಷ ಪರಿಹಾರ ಮಾಡಿರ್ತೀರ, ಆದ್ರೇನದು ಪರಿಹಾರ ಆಗಿರಲ್ಲ. ಆ ಟೈಮಲ್ಲಿ ಲಾಸ್ಟ್ಗೆ ನಾವು ಮಾಡಬೇಕಾಗಿರೋದು ಪ್ರಕೃತಿ ವೈದ್ಯ, ಪ್ರಕೃತಿ ಶಾಸ್ತ್ರ ನೋಡಿದ್ರೆ ಅದು ಪಕ್ಕ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂದ್ಬಿಟ್ಟು. ಇದೆಲ್ಲ ಒಂದು ಕಡೆ ಇರಲಿ. ಇವತ್ತು ನಾವು ಯಾರು ಶಾಸ್ತ್ರ ನೋಡ್ತಾರೆ, ಯಾರು ಮಾಂತ್ರಿಕರು, ಯಾರು ಮಂತ್ರ ಕಲ್ತ್ಕೊಬೇಕು, ಇಂಥವ್ರಿಗೆ ತುಂಬ ಕಷ್ಟಗಳಿರ್ತದೆ. ನೀವು ನೋಡಿರ್ತೀರ, ಈ ವಿಡಿಯೋ ನೋಡೋರಿಗೆ ಅರ್ಥ ಆಗಿರಬೇಕನ್ನಿಸ್ತದೆ. ತಾಂತ್ರಿಕ ವಿದ್ಯೆ ಕಲ್ತ್ಕೊನೋರಿಗೆ, ತಾಂತ್ರಿಕ ಮಾಡೋರಿಗೆ, ಅರ್ಧಾಬರ್ಧ ಶಾಸ್ತ್ರ ಕಲ್ತ್ಕೊಂಡಿರೋರಿಗೆ, ಶಾಸ್ತ್ರ ಇಲ್ಲದವ್ರಿಗೆ ಸುಮಾರು ಜನಕ್ಕೆ ಕಷ್ಟಗಳನ್ನು ಇರುತ್ತೆ. ಯಾಕೆ ಈ ಕಷ್ಟ ಇರ್ತದೆ? ನನ್ನ ಒಂದು ಶಾಸ್ತ್ರದಲ್ಲಿ ನಾನು ಪ್ರತಿಯೊಬ್ಬರಿಗೆ ಏನೇ ಹೇಳ್ತೀನಿ ಅಂದರೆ, ನೀವು ತಾಂತ್ರಿಕ ವಿದ್ಯೆ ಕಲ್ತ್ಕೊಳ್ಬೇಕಂದ್ರೆ ಫಸ್ಟು ನಿಮಗೆ ನೀವು ಸರಿಯಾಗಬೇಕು. ನಿಮಗೆ ನೀವು ಸರಿಯಾಗಿದ್ರೆ ಇನ್ನೊಬ್ಬರನ್ನ ನೀವು ರೆಡಿ ಮಾಡೋಕ್ಕಾಗತ್ತೆ. ನಿಮಗೆ ನೀವು ಸರಿಪಡಿಸ್ಕೊಳಕ್ಕಾಗಿಲ್ಲ ಅಂದರೆ ಇನ್ನೊಬ್ಬರಿಗೆ ಸರಿಪಡಿಸ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ನನ್ನ ಕ್ಲಾಸ್ಗೆ ಯಾರೇ ಬಂದ್ರೇನೋ ಅವ್ರಿಗೆ ಏನು ಹೇಳ್ಕೊಡ್ತೀನಿ, ಫಸ್ಟು ನೀವು ಯಾತ್ರಾ ಶಾಸ್ತ್ರ ನೋಡಬೇಕು, ಮಂತ್ರ ಯಾತ್ರ ಇದು ಒಂದು ದೀಕ್ಷೆ ಯಾತ್ರ ತೊಗೊಳ್ಬೇಕು, ಮಂತ್ರ ಯಾತ್ರ ಕಲ್ತ್ಕೊಳ್ಬೇಕು, ಮಂತ್ರ ಯಾತ್ರ ಹೇಳಬೇಕು. ನೀವು ಯಾರನ್ನು ನಿಮ್ಮ ಹತ್ರ ಕಷ್ಟಕ್ಕೆ ಬಂದರೆ ಶಾಸ್ತ್ರ ಯಾತ್ರ ನೋಡಬೇಕು ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಬೇರೆ ಜಾಗದಲ್ಲಿ ಏನು ಮಾಡ್ತಾರೆ, ನಿಮಗೆ ತಕ್ಷಣಕ್ಕೆ ಒಂದು ಮಂತ್ರ ಕೊಟ್ಟಿದ್ದಾರೆ, ಸಿದ್ಧಿ ಆಯಿತು, ದೇವರು ಕಾಣಿಸ್ನು, ಶಾಸ್ತ್ರ ಬಂತು, ಆಯಿತು ಅಂದ್ಬಿಟ್ಟು ಕೈ ಒರೆಸ್ಕೊಂಡ್ಬಿಡ್ತಾರೆ. ನಾನೇನು ಮಾಡ್ತೀನಿ, ಮತ್ತೆ ಅವ್ರನ್ನ ಕರೆದುಬಿಟ್ಟು ನಿನಗೆ ಸಿದ್ಧಿ ಆಗೈತೆ, ನೀನು ಯಾತ್ರ ನಾಲ್ಕು ಜನಗಳಿಗೆ ಶಾಸ್ತ್ರ ನೋಡ್ಬೇಕನ್ಬಿಟ್ಟು ನಾನು ಕ್ಲಾಸ್ ಕೊಡ್ತೀನಿ. ಸರಿ, ಇವಾಗ ಅದನ್ನೆಲ್ಲ ಬಿಟ್ಟಾಕನೆ. ಇವಾಗೆ ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂದರೆ, ಫಸ್ಟು ಈ ತಂತ್ರ ವಿದ್ಯೆ ಮಾಡೋರಿಗೆ ಯಾಕೆ ಕಷ್ಟ ಬರ್ತದೆ ನೀವು ನೋಡಿರ್ತೀರ. ಈ ಕಷ್ಟ ಬರೋಕ್ಕೆ ಏನಪ್ಪ ಕಾರಣ ಅಂದರೆ, ಇವಾಗ ನಾವೊಂದು ಒಳ್ಳೆ ಮಂತ್ರ ಡೈಲಿ ಒಂದು 108 ಟೈಮ್ ಹೇಳ್ತಾ ಇರ್ತೀವಿ, ಇಲ್ಲ 1008 ಟೈಮ್ ಹೇಳ್ತಾ ಇರ್ತೀವಿ. ನನ್ನ ಹತ್ರ ಯಾವುದು 1008 ಟೈಮು ಹೇಳೋಂಥ ಮಂತ್ರ ಯಾವುದು ನಾನು ಜನಗಳಿಗೆ ಕೊಟ್ಟಿಲ್ಲ. ಎಲ್ಲ 108 ಟೈಮು ಅಂದರೆ ಒರಿಜಿನಲ್ ಮಂತ್ರನೇ 108 ಟೈಮ್ ಹೇಳಿದ್ರೆ ಸಾಕು, ಅದೇ ಸಕ್ಸಸ್ ಆಗುತ್ತೆ. ಈ ಮಂತ್ರ ಯಾತ್ರ ನೀವು ಪ್ರಯೋಗ ಮಾಡಬೇಕು ಅಂದ್ಬಿಟ್ಟುಗಾನೇ ಸುಮಾರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಅದೆಲ್ಲ ಸಕ್ಸಸ್ ಆಗೈತೆ. ನೀವು ತಪ್ಪು ಮಾಡೋದು ಏನಪ್ಪ ಅಂದರೆ, ಯಾರೋ ಒಬ್ಬರು ಗುರುಜಿ ಒಬ್ಬರು ಮಂತ್ರ ಕೊಟ್ಟರು, ಆ ಮಂತ್ರ ಡೈಲಿ 108 ಟೈಮು ಜಪ ಮಾಡ್ತಾ ಇರೋ ಟೈಮಲ್ಲಿ ನಿಮಗೆ ಕಷ್ಟ ಬರ್ತದೆ. ಈ ಕೆಲವು ವೈಬ್ರೇಷನ್ ಅನ್ನೋದು ಮಂತ್ರ ಬರ್ತದೆ, ಕೆಲವು ಮಂತ್ರಗಳಲ್ಲಿ ವೈಬ್ರೇಷನ್ ಅನ್ನೋದು ಇರಲ್ಲ. ಈ ವೈಬ್ರೇಷನ್ ಇರೋವಂಥ ಮಂತ್ರಗಳಲ್ಲಿಗೆ ಅದು ಪಾಸಿಟಿವ್ ಎನರ್ಜಿ ಬರ್ತದೆ, ಈ ವೈಬ್ರೇಷನ್ ಇಲ್ಲ ಅಂದರೆ ಅದು ನೆಗೆಟಿವ್ ಎನರ್ಜಿ ಬರ್ತದೆ. ಆ ನೆಗೆಟಿವ್ ಎನರ್ಜಿ ನಮ್ಮ ಮೈ ಮೇಲೆ ಬಂದರೆ 100% ನಾವು ಏನು ಮಾಡಿದ್ರೂ ಸಕ್ಸಸ್ ಆಗಲ್ಲ. ಇದೇ ಪ್ರಾಬ್ಲಮ್ ಮಂತ್ರವಾದಿಗಳಿಗೆ. ಈ ಮಂತ್ರವಾದಿಗಳು ಏನು ಮಾಡ್ತಾರೆ ಗೊತ್ತಾ, ನನಗೆ ಯಾವುದನ್ನ ಒಂದು ಮಂತ್ರ ಕೊಟ್ಟರೆ ಸಾಕು, ನಮ್ಗೆ ಯಾವುದನ್ನ ಒಂದು ಮಂತ್ರ ಕೊಟ್ಟರೆ ಸಾಕು, ನಮಗೆ ದೇವರು ಪ್ರತ್ಯಕ್ಷ ಆಗಿದ್ರೆ ಸಾಕು ಅಂದ್ಬಿಟ್ಟು ಸುಮಾರು ಜನ ಕಷ್ಟಪಡ್ತಾ ಇರ್ತಾರೆ. ಇಂಥವ್ರಿಗೇ ಈ ಕಷ್ಟ ಜಾಸ್ತಿ ಬರ್ತದೆ, ಅರ್ಥ ಮಾಡ್ಕೊಳ್ರಿ ಕ್ಲೀನಾಗಿ ಪಾಯಿಂಟು. ಇಂಥವ್ರಿಗೆ ಈ ಕಷ್ಟ ಜಾಸ್ತಿ ಬರ್ತದೆ. ಈ ಕಷ್ಟ ನಮಗೆ ಪರಿಹಾರ ಆಗಬೇಕು, ಶಾಶ್ವತ ಪರಿಹಾರ ಅನ್ನೋಂಗಿದ್ರೆ ಫಸ್ಟ್ ನಾವು ಮಾಡಬೇಕಾದಂಥ ಕೆಲಸ ಏನು, ನಾವು ಫಸ್ಟು ಕೆಲವು ಮಂತ್ರಗಳನ್ನ ನಾವು ನಮ್ಮ ಬಾಯಿನಿಂದ ಕೆಲವು ಮಂತ್ರಗಳನ್ನ ನಾವು ಸಿದ್ಧಿ ಮಾಡ್ಕೊಂಡಿರ್ತೀವಿ. ಅದು ನೆಗೆಟಿವ್ ಎನರ್ಜಿ ಕೊಟ್ಟಿರೋ ಟೈಮಲ್ಲಿ ಅದನ್ನು ನಾವು ಯಾತ್ರ ಅದನ್ನು ಬಿಡಬೇಕು ಅನ್ನೋದು ಇಂಪಾರ್ಟೆಂಟು. ಇವಾಗ ಕೆಲವು ಜನ ಯಾವುದ್ಯಾವುದೋ ಮಂತ್ರ ಹೇಳ್ಕೊಂಡ್ಬಿಟ್ಟು ಅದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿರ್ತದೆ, ಅದನ್ನು ತೊಲಗಿಸ್ಕೊಬೇಕಲ್ಲ ನಮ್ಮ ಮೈನಿಂದೇ. ಇವಾಗ ಕೆಲವು ಕೆಟ್ಟು ಗ್ರಹಗಳು ನಮ್ಮ ಮೈ ಮೇಲೆ ಬರ್ತದೆ ಅಂದರೆ, ಇವಾಗ ನೀವು ತಾಂತ್ರಿಕ ವಿದ್ಯೆ ಕಲ್ತ್ಕೊಳ್ಬೇಕು, ಯಾರೋ ಒಬ್ಬರು ಮಂತ್ರ ಕೊಟ್ಟರು, ಆ ಮಂತ್ರ ಹೇಳಿದ ಮೇಲೆ ನಿಮಗೆ ಕಷ್ಟ ಜಾಸ್ತಿ ಬಂತು, ಆ ನೆಗೆಟಿವ್ ಎನರ್ಜಿ ನಮ್ಮ ಮೈ ಮೇಲೆ ಬಂತು, ಇದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಫಸ್ಟು. ಇದು ಯಾರು ನಿಮ್ಗೆ ಹೇಳ್ಕೊಡಲ್ಲ, ಯಾಕಂದರೆ ಈ ಶಾಸ್ತ್ರದಲ್ಲಿ ಸತ್ಯದ ಮಾತು ಯಾರು ತಿಳಿಸ್ಕೊಡಲ್ಲ. ಅರ್ಥ ಆಯ್ತಾ? ನಮ್ಮಂಥವ್ರ ಮಾತು ಏನನ್ನೋ ಒಂದು ಒಳ್ಳೆ ಮಾತು ಹೇಳಿದ್ರೆ, ಯಾವ ಮಂತ್ರ ನೀವು ಪಾಠ ಮಾಡ್ಕೊಳ್ಬೇಕು, ಯಾವ ಮಂತ್ರ ನೀವು ಯಾತ್ರೆ ಹೇಳ್ಬೇಕಂದ್ರೆ ನಮ್ಮ ಮಾತು ಯಾರೂ ಕೇಳಲ್ಲ. ನೀವು ಯಾವುದೋ ಒಂದು ಮಂತ್ರ ಕೊಟ್ಟ ತಕ್ಷಣ ನಿಮ್ಗೆ ಒಳ್ಳೇದಾಗ್ಬಿಡ್ತದೆ, ಯಾವುದೋ ಒಂದು ಮಂತ್ರ ಹೇಳಿದ ತಕ್ಷಣ ಹಿಂಗಾಗ್ಬಿಡ್ತದೆ, ಯಾವುದೋ ಒಂದು ಮಂತ್ರ ಹೇಳಿದ ತಕ್ಷಣ ಶ್ರೀಮಂತ್ರ ಆಗ್ಬಿಡ್ತಾರೆ ಅಂದ ತಕ್ಷಣ ಟಕ್ ಅಂದ್ಬಿಟ್ಟು ಮಂತ್ರ ಏರಿ 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 ಇನ್ನು ನಿಮಗೆ ಕಷ್ಟ ಜಾಸ್ತಿ ಬರ್ತದೆ. ನಿಮಗೆ ಕಷ್ಟ ಬರೋಕ್ಕೆ ನಿಮ್ಮ ಮಂತ್ರನೇ ಕಾರಣ. ಅರ್ಥ ಆಯ್ತಾ?
ಉದಾಹರಣೆಗೆ ಇವಾಗ ಯಾವ್ದನ್ನೊಂದು ವ್ಯಕ್ತಿ ನಮ್ಗೆ ಯಾವ್ದನ್ನೊಂದು ಮಂತ್ರ ಕೊಟ್ರೆ 108 ಟೈಮ್ ಆ ಮಂತ್ರ ಹೇಳಿದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಆದ್ಮೇಲೆ ಅದು ನೆಗೆಟಿವ್ ಎನರ್ಜಿ ಜಾಸ್ತಿ ಬರ್ತದೆ. ಅವಾಗ ನಮ್ಮ ಮೈಯೆಲ್ಲ ನೆಗೆಟಿವ್ ಎನರ್ಜಿ ಇರ್ತದೆ. ಆ ನೆಗೆಟಿವ್ ಎನರ್ಜಿ ಹೋಗ್ಬೇಕಂದ್ರೆ ಆಮೇಲೆ ನೀವು ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡ್ಕೊಂಡ್ರೆ ಸಿದ್ಧಿ ಆಗಲ್ಲ. ಫಸ್ಟ್ ನಮ್ಮ ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗ್ಬೇಕು. ನನ್ನ ಹತ್ರ ಯಾರನ್ನ ದೀಕ್ಷೆ ಬಂದ್ರೆ ನಾನು ಅದೇ ಹೇಳ್ಕೊಡೋದು, ಫಸ್ಟ್ ಅವನು ಬಾಯಿ ಶುದ್ಧ ಮಾಡ್ತೀನಿ, ಅವನ ಮೈ ಶುದ್ಧ ಮಾಡ್ತೀನಿ, ಇದನ್ನೆಲ್ಲ ಶುದ್ಧ ಮಾಡಿಬಿಟ್ಟೆ ನಾನು ದೀಕ್ಷೆ ಕೊಡೋದು. ಅವನು ಎಲ್ಲೇ ಮಂತ್ರ ಸಿದ್ಧಿ ಮಾಡಿದ್ರೇನು ಸಿದ್ಧಿ ಮಾಡಿ ನನ್ನ ಹತ್ರ ಬಂದರೆ. ಆದರೆ ಕೆಲವು ಜನ ಇದು ನೀವು ಯಾಕೆ ನಾವು ಈರುಳ್ಳಿ ತಿಂದ್ರೇನು ಮಂತ್ರ ಸಿದ್ಧಿ ಆಗುತ್ತೆ, ಬೆಳ್ಳುಳ್ಳಿ ತಿಂದ್ರೇನು ಮಂತ್ರ ಸಿದ್ಧಿ ಆಗುತ್ತೆ ಅಂದ್ಬಿಟ್ಟು ಕೆಲವು ಜನ ವಾದ ಮಾಡ್ತಾರೆ. ಆ ವಾದ ನಮಗೆ ಬೇಕಾಗಿಲ್ಲ. ಅರ್ಥ ಆಯ್ತಾ? ನೀವು ಚೆನ್ನಾಗೆ ನಿಮಗೆ ಮಂತ್ರ ಫಲ ಕೊಡಬೇಕಂದ್ರೆ ಫಸ್ಟ್ ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಫಸ್ಟು ನಮ್ಮ ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಬೇಕು. ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗ್ಬೇಕಂದ್ರೆ ನಾವು ಫಸ್ಟ್ನಿಂದ ಯಾವ್ದಾವುದೋ ಮಂತ್ರಗಳೆಲ್ಲ ನಾವು ಹೇಳಿರ್ತೀವಿ ಕೆಟ್ಟ ಮಂತ್ರಗಳೆಲ್ಲ, ಅದನ್ನು ಸಿದ್ಧಿ ಮಾಡ್ಕೊಬೇಕಂದ್ರೆ ಅದೇನು ಮಾಡಬೇಕು? ಫಸ್ಟು ನಮ್ಮ ಮೈಯಲ್ಲಿರುವಂಥ ಅದಕ್ಕೊಂದು ಮಂತ್ರ ಇರ್ತದೆ. ಆ ಮಂತ್ರ ನಿಮ್ಗೆ ಯಾರು ಕೊಡಲ್ಲ, ಸುಮ್ಮನೆ ಹೇಳ್ತಾರಷ್ಟೇ ನಾವು ಯಾವ್ದಾವುದೋ ಅಂದ್ಬಿಟ್ಟು. ಆ ಮಂತ್ರಗಳು ಯಾರು ಕೊಡಲ್ಲ. ನಿಮ್ಮ ಮೈಯಲ್ಲಿ ಯಾವಾಗ ಆ ಮಂತ್ರ ಕೆಟ್ಟ ಮಂತ್ರ ಸೇರೈತೋ ಅವತ್ತೇ ನಿಮಗೆ ಪ್ರಾಬ್ಲಮ್ ಶುರುವಾಗೋದು. ಇವತ್ತೆಷ್ಟೋ ಜನ ಮಂತ್ರವಾದಿಗಳು ತುಂಬ ಕಷ್ಟದಲ್ಲಿದ್ದಾರೆ. ಆ ಕಷ್ಟ ಬರೋಕ್ಕೆ ಇದೇ ಕಾರಣ, ಬೇರೆ ಇನ್ನೇನೋ ಕಾರಣ ಇಲ್ಲ. ಅರ್ಥ ಆಯ್ತಾ? ನೀವು ಯಾವ ಗುರು ಹತ್ರ ಹೋದ್ರೂ ನಿಮ್ಗೆ ನೆಗೆಟಿವ್ ಎನರ್ಜಿ ಅಂದ್ರೆ ಇವಾಗ ನೀವು ಯಾವುದೋ ಒಂದು ಮಂತ್ರ ಹೇಳ್ಬಿಟ್ಟು ಅದನ್ನಿಂದೇ ನಮ್ಗೆ ಕೆಟ್ಟದಾಗೈತೆ ಅಂದ್ರೆ ಅದನ್ನ ಒಳ್ಳೇದು ಮಾಡ್ಕೊಳಕ್ಕೆ ಯಾರು ಮಂತ್ರ ಕೊಡಲ್ಲ. ಅರ್ಥ ಆಯ್ತಾ? ನಮ್ಮಂಥವ್ರು ಯಾರನ್ನೋ ಇದು ತಾಳಪತ್ರದಲ್ಲಿ ಬರೆದಿದ್ದಾರಪ್ಪ ಹಿಂಗೆ ಮಾಡ್ಬೇಕಂದ್ರೆ ನಮ್ಮ ಮಾತು ಯಾರು ಕೇಳಲ್ಲ. ಕೆಲವು ಜನ ಪೂಜಾರಿಗಳೇ ತಾಂತ್ರಿಕ ವಿದ್ಯೆ ಕಲ್ತ್ಕೊಂಡಿರೋರೆ ನಿಮ್ಮ ತಾತ ಬರೆದಿದ್ದಾನಾ ಅಂತ ಕೇಳ್ತಾರೆ. ನಮ್ಮ ತಾತ ಬರೆದಿಲ್ಲ ಸ್ವಾಮಿ, ಋಷಿ ಮುನಿಗಳು ಬರೆದಿರೋದು, ಮಹಾಮಹಾ ವಿಜ್ಞಾನಿಗಳು ಇರ್ತಾರೆ ಅವ್ರು ಬರೆದಿರೋದು. ಅರ್ಥ ಆಯ್ತಾ? ಅದು 2000-3000 ವರ್ಷಗಳ ಹಿಂದ್ಗಡೆನೆ ಬರೆದಿರೋ ಅಂಥದ್ದನ್ನು ಅದು. ನಾವು ಅದನ್ನು ಯಾವತ್ತಾದ್ರೂ ಮಂತ್ರನ ನಾವು ಓದಬೇಕು ಅಷ್ಟೇಗೇನೆ, ಆ ಮಂತ್ರ ನಾವು ಬರೆಯೋಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಇದೇ ನಿಮ್ಮ ಕಷ್ಟ ಬರೋದು. ಇವಾಗೂ ಕೆಲವು ಜನ ಈ ಅರ್ಧಾಬರ್ಧ ಶಾಸ್ತ್ರ ಕಲ್ತ್ಕೊಂಡಿರೋರು ಅವ್ರು ಯಾರ ಮಾತು ಕೇಳಲ್ಲ. ನಮ್ಮದೇ ನಿಜ, ನಮ್ಮದೇ ಒರಿಜಿನಲ್ ಮಂತ್ರ, ನಾನು ಮಾಡೋದೇ ಕರೆಕ್ಟು. ಇನ್ನು ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಲ್ಲ, ನಾನು ಒಬ್ಬನೇ ಒಳ್ಳೆಯವರು ಅಂದ್ಬಿಡ್ತಾರೆ ಈ ಮಂತ್ರ ಅರ್ಧಾಬರ್ಧ ಕಲ್ತ್ಕೊಂಡಿರೋರು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಯಾಕಂದರೆ ಈ ತಪ್ಪು ಮಾಡೋದು ಸಹಜ. ಮನುಷ್ಯನು ಹುಟ್ಟಿದ ಮೇಲೆ ತಪ್ಪು ಮಾಡೋದು ಸಹಜ. ಅದನ್ನು ಸರಿಪಡಿಸ್ಕೊಳ್ಬೇಕು. ಮಂತ್ರವಾದಿ ಅಂದಮೇಲೆ ಅವನಿಗೇನೇ ಕಷ್ಟ ಬಂದ್ರೂ ಅವನು ಅದನ್ನು ಸರಿಪಡಿಸ್ಕೊಂಡು ಹೋಗಿದ್ರೆ ಜೀವನ ಸುಖವಾಗಿರ್ತದೆ. ಆ ತಂತ್ರವಿದ್ಯೆ ಅನ್ನೋದು ಅವನ ಹತ್ರ ಸಾಯೋದಂಕ ಇರ್ತದೆ, ಇಲ್ಲಾಂದರೆ ಮಧ್ಯದಲ್ಲೇ ಬಿಟ್ಟು ಓಡೋಗ್ಬಿಡ್ತದೆ. ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ಸ್ ಎನೇಬಲ್ ಮಾಡಿಕೊಡಿ, ಮತ್ತು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ.